ಗುಳಿಗ ದೈವಕ್ಕೆ ಅಪಮಾನ ಮಾಡಿದ್ರ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರದೊಂದು ಬೈಟ್ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವ ರೀತಿ ನೀತಿಯನ್ನು ಗಮನಿಸಿದರೆ ಹೌದು ಅಂತ ಸ್ಪಷ್ಟವಾಗಿ ಅನಿಸುತ್ತೆ. ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಭರದಲ್ಲಿ ಎಡವಟ್ಟು ಮಾಡ್ಕೊಂಡ್ರ ಶಿವದೂತೆ ಗುಳಿಗೆ ದೈವಕ್ಕೆ ಸಂಬಂಧಪಟ್ಟಂಥ ತುಳುವಿನ ನಾಟಕ ಅದು. ಕರಾವಳಿಯಲ್ಲಿ ಬಹಳ ಮೆಚ್ಚುಗೆಯನ್ನು ಪಡೆದುಕೊಂಡಿರುವ ನಾಟಕ ಅದು. ಬಹಳ ಜನಪ್ರೀತಿಗೆ ಪಾತ್ರವಾಗಿರುವ ನಾಟಕ ಅದು. ಗುಳಿಗ ದೈವಕ್ಕೆ ಜಾಪಾಳ ಗುಳಿಗೆ ಅಂತ ಹೇಳಿದರು. ಜಾಪಾಳ ಗುಳಿಗೆ ಅಂದರೆ ವಾಂತಿ ಭೇದಿಗೆ ಕೊಡುವ ಮಾತ್ರೆ ಅಲ್ರಿ. ಏನು ಇವರು ಜನಕ್ಕೆ ಜಾಪಾಳ ಗುಳಿಗೆ ಕೊಡ್ತಾರೋ ಏನೋ ಅಂದಿದ್ದಾರೆ. ಅಲ್ಲ, ಅಷ್ಟು ಗೊತ್ತಾಗಲಿಲ್ವಾ ಒಬ್ಬ ಗೃಹ ಸಚಿವರಿಗೆ? ಗುಳಿಗೆ 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 ಅಂತ ಬರೆದಿದ್ದಾರೆ, ನಾನು ನೋಡಿದೆ. ಆಮೇಲೆ ಅದು ಎಂಥದೋ ನಾಟಕ ಅಂತ ಬೇರೆ ಮಾತಾಡಿದ್ದಾರೆ. ಕೇಳಿಸ್ಕೇಳಿ ಇವ್ರು ಏನು ಮಾತನಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ತಲೆ ಎಲ್ಲಿಟ್ಕೊಂಡು ಮಾತನಾಡಿದ್ರು ಅವರು? ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲ, ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂತದು ಗುಳಿಗೆ ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ ನಲ್ಲಿ ನಿನ್ನೆ ರಾತ್ರಿ. ಎಂತ ನಾಟಕ, ಬಹಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಜಾಪಾಳ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಹೊಸ ಹೊಸ ನಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಇವರು. ಇಲ್ಲ, ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ ನಲ್ಲಿ ನಿನ್ನೆ ರಾತ್ರಿ. ಎಂತ ನಾಟಕ, ಬಹಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಜಾಪಾಳ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಹೊಸ ಹೊಸ ನಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಇವರು. ಇಲ್ಲ, ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ ನಲ್ಲಿ ನಿನ್ನೆ ರಾತ್ರಿ. ಎಂತ ನಾಟಕ, ಬಹಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಜಾಪಾಳ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಹೊಸ ಹೊಸ ನಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಇವರು. ಇಲ್ಲ, ನಾನು ನೋಡಿದೆ ಇವತ್ತು. ನೋಡಿ, ಕಾಂತಾರ ಸಿನಿಮಾ ಬಂದ ಮೇಲೆ ಬಹಳ ಜನಕ್ಕೆ ದೈವಗಳ ಬಗ್ಗೆ ಇದ್ದಂಥ ನಂಬಿಕೆ 100 ಪಟ್ಟು ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಭಾಗದ ಜನಕ್ಕೆ ಅಥವಾ ಬೇರೆ ಬೇರೆ ಕಡೆಯ ಜನಕ್ಕೆ ದೈವಗಳ ಬಗ್ಗೆ ತಿಳಿಯದೇ ಇದ್ದಂಥ ಮಾಹಿತಿ ಮತ್ತು ಭಕ್ತಿ ಗೌರವ 1000 ಪಟ್ಟು ಜಾಸ್ತಿ ಆಗಿದೆ. ಒಪ್ಕೊಳ್ಳೋಣ, ಇದು ಚರ್ಚೆ ಆಗಿರಲಿಲ್ಲ, ಮತ್ತೊಂದು ಮಗದೊಂದು ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತಂದಿದ್ರೆ ಏನೋ ಮಾತಾಡ್ಬಿಟ್ರಪ್ಪ ಮಾತನಾಡೋ ಭರದಲ್ಲಿ ಅಂತ. ಅವ್ರು ಹೇಳಿ ಕೇಳಿ ಅವರು ಮಲೆನಾಡಿನವರು, ತೀರ್ಥಹಳ್ಳಿಯವರು, ದೈವಗಳ ಬಗ್ಗೆ ಅಪಾರವಾದಂಥ ಒಲಿವಿರುವ ಜನ ಮತ್ತು ಅನೇಕ ವಿಚಾರಗಳನ್ನು ತಿಳ್ಕೊಂಡಿರೋರು. ಮತ್ತು ಈಗಂತೂ ವಿಶ್ವದಾದ್ಯಂತ ದೈವಗಳ ಬಗ್ಗೆ ಎಂಥ ದೊಡ್ಡ ಮಾನ್ಯತೆ ಮತ್ತು ಪ್ರೀತಿ ಗೌರವ ಸಿಕ್ಕಿದೆ ಅನ್ನೋದು ರಾಜ್ಯದ ಗೃಹ ಸಚಿವರು ಗೊತ್ತಿಲ್ವೇ? ಇದು ಎಂಥದ್ರಿ, ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಅದೇನು ತಲೆ ಬರೀ ಹಿಂಗೆ ಕೆರ್ಕೊಂತಾರೆ, ಹಿಂಗೆ ಕೆರ್ಕೊಂಡು ಮಾತಾಡ್ತಾರೆ, ಏನು ಕೆರ್ಕೊಂಡಿದ್ದವ್ರ ತಲೆನ? ಅದೆಂಥದೋ ಗುಳಿಗೆ ಅಂತ ಬರೆದಿದ್ದಾರೆ, ವಾಲ್ ಪೋಸ್ಟರ್ ಅಂಟಿಸಿದ್ದಾರೆ, ನಮ್ಮ ಜಾಪಾಳು ಗುಳಿಗೆ ಕೊಡ್ತಾರೆ. ಸ್ವಾಮಿ ಅಲ್ಲಿ ಬರೆದಿದ್ದಾರೆ, ಸಹಸ್ರ ರಂಗ ಮಂಟಪದಲ್ಲಿ ಶಿವದೂತೆ ಗುಳಿಗೆ 14 ಮಾರ್ಚ್ 2023 ಮಂಗಳವಾರ ಎಲ್ಲಿ ತೀರ್ಥಹಳ್ಳಿಯಲ್ಲಿ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ನಡೆಯುವ ನಾಟಕ ಅದು. ಅಲ್ಲಿ ದೈವದ ಬಹಳ ಚಂದದ ಭಾವಚಿತ್ರವೂ ಕೂಡ ಇದೆ ಮತ್ತು ಉಚಿತ ಗೌರವ ಪ್ರವೇಶ ಪತ್ರ ಇಬ್ಬರಿಗೆ ಮಾತ್ರ, ಅದು ಪಾಸ್. ಆಮೇಲೆ ಅಲ್ಲಿ ತಾಯಿಯ ದೇವರ ಭಾವಚಿತ್ರವೂ ಕೂಡ ಇದೆ. ಅದನ್ನು ನೋಡ್ಕೊಂಬಿಟ್ರೆ ನೀವು ಯಾವ ಗುಳಿಗೆ ಅಂತ ಅನ್ಕೊಂಬಿಟ್ರಿ, ನನಗೆ ನಿಜವಾಗಿಯೂ ಅರ್ಥ ಆಗಲ್ಲಪ್ಪ. ಐ ಡೋಂಟ್ ಇವನ್ ಥಿಂಕ್ 4ನೇ ಕ್ಲಾಸಿನ ಹುಡುಗನ ಹಿಂಗೆ ಮಾತನಾಡ್ತಾರೆ ಅಂತ. ಐ ಆಮ್ ಸಾರಿ ಟು ಬಿ ವೆರಿ ಬ್ರೂಟಲಿ ಆನೆಸ್ಟ್, ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ರೈಟ್. ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.